ಇನ್ನು ಮುಂದಿನ ಹೋಗೋಣ ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಈ ಥರ ಆಗ್ತಾಯಿದ್ರೆ ಮತ್ತೊಂದು ಕಡೆ ಮುಂದಿನ ವರ್ಷ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಸಕಲ ರೀತಿಯಲ್ಲೂ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಬಿ ಜೆ ಪಿ ಅಧ್ಯಕ್ಷರನ್ನ ಜೊತೆಗೆ ವಿಪಕ್ಷ ನಾಯಕರನ್ನ ಆಯ್ಕೆ ಮಾತ್ರ ಮಾಡ್ತಿಲ್ಲ ಈ ನಡುವೆ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಹದಿನಾಲ್ಕು ರಾಜ್ಯಗಳ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಜೊತೆ ಮಾತುಕತೆಯನ್ನು ಸಭೆಯನ್ನು ಮಾಡಿ ತಯಾರಿ ಮಾಡಿಕೊಂಡ್ರು ಏನಕ್ಕಪ್ಪ ಅಂದರೆ ಮುಂದಿನ ವರ್ಷದ ಲೋಕಸಭಾ ಚುನಾವಣೆಗೆ ಹೇಗೆಲ್ಲ ತಯಾರಿ ಮಾಡಬೇಕು ಅಂತ ಹದಿನಾಲ್ಕು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಧ್ಯಕ್ಷರ ಜೊತೆ ಸಭೆಯನ್ನು ಮಾಡಿದರು ದೆಹಲಿಯಲ್ಲಿ ಈಗಾಗಲೇ ಬಿ ಜೆ ಪಿಯ ಈ ಸಭೆ ಉದ್ದೇಶಕ್ಕಾಗಿ ದೇಶದ ದೇಶವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದೆ ಬಿ ಜೆ ಪಿ ಹಾಗಾಗಿ ಮೂರು ಭಾಗಗಳಾಗಿ ಬೇರೆ ಬೇರೆ ರೀತಿಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಸರಣಿ ಸಭೆಯಲ್ಲಿ ಬೃಹತ್ ಸಭೆಯನ್ನು ಮಾಡಲಾಗಿದೆ ಇದರಲ್ಲಿ ದೇ ಭಾರತದ ಉತ್ತರ ಭಾಗದ ಎಲ್ಲ ಹದಿನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಬಿ ಜೆ ಪಿ ಅಧ್ಯಕ್ಷರು ಸಚಿವರು ಮತ್ತು ರಾಜ್ಯ ಉಸ್ತುವಾರಿಗಳು ಹಿರಿಯ ನಾಯಕರು ಭಾಗಿಯಾಗಿದ್ದರು ಸಭೆಯಲ್ಲಿ ಜೆ ಪಿ ನಡ್ಡಾ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ಉತ್ತರಾಖಂಡ ರಾಜಸ್ಥಾನ ಹಿಮಾಚಲ ಪ್ರದೇಶ್ ಗುಜರಾತ್ ಪಂಜಾಬ್ ಆಮೇಲೆ ಮಧ್ಯಪ್ರದೇಶ ಛತ್ತೀಸ್ಗಢ ಹರಿಯಾಣ ದೆಹಲಿ ಜಮ್ಮು ಮತ್ತು ಕಾಶ್ಮೀರ್ ಲಡಾಖ್ ಚಂಡೀಗಢ ಹಾಗೂ ದಮನ್ ಜೊತೆಗೆ ದಿಯು ದಾದರ್ ನಗರ್ ಹವೇಲಿ ನಾಯಕರು ಕೂಡ ಭಾಗಿಯಾಗಿದ್ದರು ಸಭೆಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಸಂಘಟನೆ ಬಗ್ಗೆ ಚರ್ಚಿಸೋದ್ರ ಜೊತೆಗೆ ರಾಜ್ಯಗಳ ಸ್ಥಳೀಯ ಚುನಾವಣೆಗಳ ವಿಚಾರ ಕೂಡ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಕಾರ್ಯತಂತ್ರವನ್ನು ರೂಪಿಸಲಾಯಿತು ಜೊತೆಗೆ ಸಭೆಯಲ್ಲಿ ಮುಂಬರುವ ಚುನಾವಣೆಯ ಗಮನದಲ್ಲಿಟ್ಟುಕೊಂಡು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವ ಕುರಿತು ಚರ್ಚಿಸಲಾಯಿತು ಇದಕ್ಕಾಗಿ ಸುಮಾರು ನಾಲ್ಕು ಅಂಶಗಳನ್ನು ಪ್ರಸ್ತಾಪ ಮಾಡಲಾಯಿತು ಸಭೆಯಲ್ಲಿ ಜೆ ಪಿ ನಡ್ಡಾ ಅವರು ನಾಲ್ಕು ಅಂಶಗಳನ್ನು ಪ್ರಸಾರ ಮಾಡಿದರೆ ಅದರಲ್ಲಿ ಮೊದಲನೇದು ಸಮಾಜದ ಪ್ರತಿಯೊಂದು ವರ್ಗದ ಜನರನ್ನು ಸಂಪರ್ಕಿಸುವತ್ತ ಗಮನ ಹರಿಸಬೇಕು ಆಮೇಲೆ ಪಕ್ಷಕ್ಕೆ ಸೇರಿದವರನ್ನು ಸರ್ಕಾರದ ಯೋಜನೆಗಳ ಮೂಲಕ ಪಕ್ಷದೊಂದಿಗೆ ಒಲವು ಹೊಂದುವಂತೆ ಮಾಡೋದಕ್ಕೆ ಶ್ರಮಿಸಬೇಕು ಮತ್ತೊಂದು ಬೂತ್ ಸಮಿತಿಯನ್ನು ಬಲಪಡಿಸೋದಕ್ಕೆ ವಿಶೇಷ ಗಮನವನ್ನು ಹರಿಸೋದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು ಪ್ರತಿ ಬೂತ್ನಲ್ಲಿ ಬಿ ಜೆ ಪಿ ಪರವಾಗಿ ಶೇಕಡ ಐವತ್ತೊಂದಕ್ಕಿಂತ ಹೆಚ್ಚು ಮತವನ್ನು ಪಡೆಯುವ ಗುರಿಯನ್ನು ಹೊಂದಲಾಗಿದೆ ಪ್ರತಿ ಬೂತ್ನಲ್ಲೂ ಬೂತ್ ಮಟ್ಟದ ಕಾರ್ಯಕರ್ತರು ನಿರಂತರವಾಗಿ ಮತದಾರರನ್ನು ಸಂಪರ್ಕಿಸಿ ಪಕ್ಷದ ಪರವಾಗಿ ಗರಿಷ್ಠ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು ಸಭೆಯ ಉದ್ದೇಶ ಆಗಿತ್ತು ಜೊತೆಗೆ ಸಂಘಟನಾತ್ಮಕವಾಗಿ ಬ ಬೂತ್ನಲ್ಲಿ ಕನಿಷ್ಠ ಹನ್ನೊಂದು ಜನರ ತಂಡವನ್ನು ರಚನೆ ಮಾಡಿ ಲೋಕಸಭಾ ಚುನಾವಣೆಗೆ ರೆಡಿಯಾಗಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಜೆ ಪಿ ನಡ್ಡಾ ಅವರು ಹದಿನಾಲ್ಕು ರಾಜ್ಯಗಳ ಬಿ ಜೆ ಪಿಯ ಅಧ್ಯಕ್ಷರಿಗೆ ಮುಖಂಡರಿಗೆ ಸಚಿವರಿಗೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಬಿ ಜೆ ಪಿ ಮತ್ತೊಮ್ಮೆ ಅನ್ನೋದು ಅಜೆಂಡಾ ಬಿ ಜೆ ಪಿ ಅಜೆಂಡಾ ಹಾಗಾಗಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ ನೋಡೋಣ ಬಿ ಜೆ ಪಿಯ ಅಜೆಂಡಾ ವರ್ಕೌಟ್ ಆಗುತ್ತಾ ಮತ್ತೊಮ್ಮೆ ಬಿ ಜೆ ಪಿ ಗೆದ್ದು ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾರ ವೆಯ್ಟ್ ಮಾಡೋಣ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನು ಒಂಬತ್ತು ಹತ್ತು ತಿಂಗಳು ಮಾತ್ರ ಲೋಕಸಭಾ ಚುನಾವಣೆಗೆ ಟೈಮ್ ಇದೆ ಅಷ್ಟೊತ್ಗಾಗ್ಲಿ ಈಗ ತಯಾರಿ ಮಾಡ್ಕೊಳ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಎಸ್